ಜನವರ ಇದೆಯಂತ ಇದೆಯಂತೆ. ಅದಕ್ಕೆ ಅವ್ರ ಹೆಣ ಮುಟ್ಲಿಲ್ಲ. ದೇವ್ರ ಕುಟ್ರೆ ಆದ್ರೂ ಎತ್ಕೋದಿತ್ತಲ್ಲ. ಅಯ್ಯೋ, ಅಷ್ಟೊತ್ತಿಗೆ ಅವರು ಜನವರ ತೆಗೆದಾಕಿದ್ರು. ಚಿಕ್ಕನಮ್ಮ ಸಾಯೋವಾಗ ಹೆಬ್ಬಾರಮ್ಮ ಮೈಮ್ಯಾಗೆ ಇದ್ಲು. ಆದ್ರೆ ಸಾಯೋಕ್ ಮುಂಚೆ ಅವನು ಬ್ರಾಹ್ಮಣತ್ವ ಮುಗ್ದಿತ್ತು. ಅಲ್ದೆ ಉಳಿದ ದೇವ್ರ ಕುಟ್ರು ಜನವರ ತೆಗೆದಾಕಿದ್ರು. ಉಳಿದವರು ಜನವರ ತೆಗೆದಾಕಿದ್ರು. ಸತ್ತವನ ಮೈಮೇಲೆ ಜನವರ ಇನ್ನೂ ಹಂಗೆ ಐತೆ. ಹಿಂದೆ ಯಾವಾಗ್ಲೂ ಹೀಗಾಗಿರ್ಲಿಲ್ಲ. ಜನವರ ಹಾಗೆ ಇದೆ. ಅದಕ್ಕೆ ಒಲೆಯರು ಹೆಣ ಎತ್ತಕ್ಕಿಲ್ಲ ಅಂತವ್ರೆ. ಹಾಗಂತ ಆರೋಗ್ಯರು ಹೆಣ ಎತ್ತಕ್ಕಾಗುತ್ತಾ? ಅವನ್ನ ಆರು ಅಂತ ಕರೆದವರು ನೀವೇ. ಈಗ ಪುಟ್ಟ ಓಕ್ಲಿದೆ ಹಬ್ಬದ ಕೊನೆ. ಕೊನೆಗಳಿಗೆ ಏನೋ ಅನಾಹುತ ಆಗಿ ಅವನು ಸತ್ತ. ಅವನಿಗೆ ಜನವಾರ ಇದೆ ಅಂತ ಬ್ರಹ್ಮ ಸಂಸ್ಕಾರ ಸಾಧ್ಯವೇ? ಸಾಧ್ಯ ಇಲ್ಲ. ಜನವಾರ ಇದ್ರು ಅವನು ಹಾರುವನಲ್ಲ. ಈಗ ನಾವ್ ಯಾಕೆ ಹತ್ತು ಜನ ಸೇರಿ ತೀರ್ಮಾನ ಮಾಡ್ಲಿ? ನಿನ್ಗ್ಯಾಕೆ ಸ್ವಾಮಿ ಯಾಕೆ ಎಲ್ಲದಕ್ಕೂ ತಲೆ ಹಾಕೊಂಡ್ ಬರ್ತಾನೆ?
ಮಕ್ಳೇ, ಅವನು ಹಣನೆ ಇದ್ದಂಗ ಆಯ್ತಲ್ಲಪ್ಪ ಶಿವನೇ. ಆ ಜನವಾರ ಕಿತ್ ಬಿಸಾಕಿ ಎತ್ಕೊಂಡೋಗಿ. ಹಂಗೇನಾರ ಮಾಡಿದ್ರೆ ಎಕ್ಕುಟ್ಟೋಯ್ತೀರಿ. ಇಟ್ಟಿಲ್ದೆ ಹೆಣ ಕಾಯ್ಕೊಂತ ಎಷ್ಟೊತ್ತಿರ್ಬೇಕು? ಆರೋಗ್ಯ ಇರೋರು ಸುಮ್ಕವ್ರೆ. ಏನು ಮಾಡಂಗ್ ಕಾಣೆ? ಹಂಗಾರೆ ನಾವೇ ಹೆಣ ಎತ್ತನೆ ಹೆಣ. ಅದಂಗಾಯ್ತದೆ, ಚಿಕ್ಕನ್ ಮನ್ ಹೆಣ ಎತ್ತಿ ಯಬ್ಬಾರಮ್ಮನ್ ಕಾಪಕ್ ಗುರಿ ಆಗದ. ಊರು ಕೆರೆ ಸುಟ್ಟು ನಾಶನ ಆಯ್ತದೆ ಅಷ್ಟೇ. ಒಳ್ಳೆ ಗಾಚಾರಕ್ಕೆ ಇಟ್ಕೊಂತು ಅವ್ರು ಎತ್ತಂಗಿಲ್ಲ, ನಾವು ಮುಟ್ಟಂಗಿಲ್ಲ, ಎಲ್ಲ ಎರ್ಬಿಡಂಗಿ ಆಗೋಯ್ತು. ಹಬ್ಬಕ್ಕೆ ಅಂತ ಊರೂರಿಂದೆಲ್ಲ ನೆಂಟ್ರು ಬಂದವ್ರೆ, ಮಕ್ಳು ಮರಿಯೆಲ್ಲ ಹಸ್ಕೊಂಡವೆ. ನೀವೇನಾರ ಮಾಡದೆ ಹೋದ್ರೆ ಮೂರು ದಿವಸವಾದ್ರೂ ಇದು ಹಿಂಗೆ ಇರೋದಯ್ಯ. ನಿಮ್ಮ ಅಪ್ಪಾರ್ಗಾರ ಹೇಳಿ ಬುದ್ಧಿ. Thank you.